ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ಇವತ್ತು ವಿಶ್ವ ಪರಿಸರ ದಿನ, ನಾವು ಹೋಗಿ ಗಿಡ ಹಚ್ಚಿ ಬಂದೀವಿ. ನೀನು ಬಂದಿ? ಅಕ್ಕಗಳು ಎಷ್ಟೋ ಅಂತ ಇವರೆಲ್ಲ ದನ ಮೇಯ್ಸಕ್ಕೆ ಹೋಗಿದ್ರ, ಖುಷಿ ಆತ. ನಾವಿಲ್ಲಿ ನಮ್ಮ ಹೊಲ್ದಾಗ ಹಚ್ಬೇಕಂತ ನಾವು ಅಂದ್ರೆ ಅನುಕೂಲ ಇದ್ದಾಗ ಹಚ್ತೇವಲ್ಲ, ಹಚ್ಬೇಕ ಹೊಲ್ಗಳು ಅನಿಸುತ್ತಿಲ್ಲಲ್ಲ. ಈಗ ಹಚ್ಚೋದು ಮತ್ತು ಇನ್ನೊಮ್ಮೆಗೆ ಹಬ್ಬ ಇಗಿದಕ್ಕೆತೇವನ, ಹಂಗಾಗಿ ನಾವು ಹಚ್ಚಲಿಲ್ಲ. ಇಲ್ಲೊಂದು ಹಚ್ಚನ ಅಂತಂದ್ರೆ ನಾನು ಇಲ್ಲಿ ಬೇಡ ರೀ ಬೇನ್ ಗಿಡಗಳೆಲ್ಲ, ಒಂದು ಹಲಸಿನ ಗಿಡ. ಖುಷಿ ಆತ, ನಾವು ವಿಶ್ ಮಾಡೋ ಬದಲು ಹಿಂಗೆ ಗಿಡ ಹಚ್ಚಿದ್ವಿ ಅಂದ್ರೆ ಮುಂದಿನ ಯುವ ಪೀಳಿಗೆಗೆ ಆಮ್ಲಜನಕ ಸಿಗ್ತೈತಿ ನೋಡ್ರಿ. ಕೊರೋನಾ ಟೈಮ್ ಆಮ್ಲಜನಕಕ್ಕಾಗಿ ಎಷ್ಟೆಲ್ಲ ಸಾವುಗಳು ಅದು, ಅದರಿಂದಾಗಿನ ಇಲ್ಲದೇ ಇರೋ ಕಾರಣಕ್ಕಾಗಿ ಹಿಂಗೆ ಗಿಡಗಳು ಹಚ್ಚೋದ್ರಿಂದ ಪರಿಸರಕ್ಕೂ ಒಳ್ಳೆಯದು ಮತ್ತು ನಮಗೂ ಒಳ್ಳೆಯದು. ನಿಮ್ಗೆ ಇವತ್ತಿನ ವಿಡಿಯೋ ಖಂಡಿತ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಅಲ್ಲಿ ಗಿಡ ಹತ್ತಿ ಹಚ್ಚಿದೀವಲ್ಲ, ನೀವು ಅದನ್ನು ನೋಡ್ಕೊಂಬರ್ರಿ. ಗಿಡಗಳದವ್ರಿ, ಹಾಯ್ ಮಾಡಿರಿ. ಹಲ್ಸಿಂದ್ರಿ? ಹಲ್ಸಿಂದಲ್ಲೇ ಹಚ್ಚಿದ್ರಿ? ಹಲ್ಸಿಂದಲ್ಲೇ ಹಚ್ಚಿದ್ರೆ ದೊಡ್ಡದಕ್ಕೆತ್ರಿ ಅದ? ಹೌದ್ರಿ. ಅವ್ರ ಊರಾಗ ಹೇಳ್ರಿ ಈಗ ರೀ ಬರ್ತಾನಿಲ್ರಿ. ನಮಸ್ಕಾರ. ಎಲ್ಲಿ ತಗೊಂಬಂದ್ರಿ ಇವ್ನೀಗ? ಸರ್ಕಾರ್ಲಿಂತ ನೀನ್ ಬಂದಿದ್ದು ರೀ, ಮನೆ ಮುಂದೆ ಇಟ್ಟಿದ್ದೀವ್ರಿ, ಅಲ್ಲಿ ತಗೊಂಬಂದಿವ್ರಿ. ಗಿಡಗಳ ಹಚ್ತೇವಿ ಮತ್ತ ವಿಶ್ವ ಪರಿಸರ ದಿನಾಚರಣೆ ಅಲ್ವಾ, ಹಂಗಾಗಿ ನಾವದನ್ನ ಎಲ್ಲರಿಗೂ ವಿಶ್ ಮಾಡೋ ಬದ್ಲ ಗಿಡಗಳ ಹಚ್ಚಿದ್ರ ಎಲ್ಲರಿಗೂ ಒಳ್ಳೇದು. ಅದಿಲ್ಲ ಬಿ, ಹಾರೆಂಟಿ. ನಾವು ಎಲ್ಲರಿಗೂ ಶುಭಾಶಯ ಹೇಳ್ತೀವಿ, ಆದ್ರೆ ಶುಭಾಶಯ ಹೇಳೋ ಬದಲ ಒಂದು ಗಿಡ ನಾವು ಮನೆ ಮುಂದೆ ಜಾಗೃತಿ ಇದ್ದಾಗ ಹಚ್ಚಿದ್ರ ಎಲ್ಲ ಜನಸಂಖ್ಯೆಗೂ ಒಳ್ಳೇದಕ್ಕೈತಿ, ಮತ್ತು ಮನೆ ಮುಂದೆ ನೇಚರ್ ನೋಡೋಕೆ ಭಾಳ ಚಲೋ ಇರ್ತೈತಿ, ಚಲೋ ಅನಿಸ್ತೈತಿ, ಆಮ್ಲಜನಕ ನಮ್ಗೆ ಆರಾಮ್ಸೆ ಸಿಗ್ತೈತಿ. ನಾವೀಗ ನಮ್ಮ ಮನೆಯಿಂದ ಕ್ರಷರ್ ಕೊಂಟೇವಿ ನೋಡ್ರಿ. ಕ್ರಷರ್ ಅಂದ್ರೆ ನನ್ನ ಹಿಂದಿನ ಲಗಲ್ ಸ್ಟೋನ್ ಕ್ರಷರ್, ಕಲ್ಲಿಂದದ. ಈಗ ಡಾಂಬರತಿ ಹಾಕಕ್ಕೆ ಹಿಂಗೆ ಸ್ಲಾಪತಿ ಹಾಕಕ್ಕೆ ಯೂಸ್ ಮಾಡ್ತಾರಲ್ಲ, ಅಲ್ಲ ಆ ಥರ ಕಡೆ ಎರಡೇ ಇಕ್ಕೈತೆ, ಅಲ್ಲ ಒಂದು ನಾಲ್ಕು ಥರದ್ದು. ನಮ್ಮ ಹುಡುಗರು ಇಲ್ಲೇ ಇಲ್ಲೇ ಬರಾಕತ್ತಲ್ಲ. ಇಲ್ಲಿ ಗುಲಾಬಿ ಗಿಡ ಐತಲ್ರಿ, ಹೋಗೈತ್ರಿ ಅದ? ಒಂದಿಷ್ಟು ಹೂವಿನ ಗಿಡಗಳು ಹಚ್ಬೇಕ್ರಿ, ಚಂದ ಅನಿಸ್ತೈತ್ರಿ. ಇಲ್ಲ ಕಡಿದಲ್ಲ, ಯಾವ ಯಾವ ಕಡಿದಿಲ್ಲ. ನೀವು ಮನೆ ಎಲ್ಲ ಬಿಟ್ಟಿರಂತ ಹೇಳಿ ನಾವು ಎಷ್ಟನೇ ನೋಡ್ರಿ. ನಮ್ ಕೊಳ್ಳಿ ಈಚೆ ಕಡೆ ಇಟ್ಟಲ್ಲ, ದೇವ್ ಬರ್ಲಿಲ್ಲ, ದೇವ್ ಆಗ್ತದೆ ನನಗೂ ನೋಡಕ. ಮೊದಲು ಹೆಚ್ಚು ಬರೋ ನೋಡ್ರಿ ಕೂಡ. ಹಾಂ ರೀ.
ನಾವೀಗ ಮ್ಯಾಗಿನ್ ಕ್ರಷರ್ ಕೊಂಟೀವಿ. ಮ್ಯಾಗಿನ್ ಕ್ರಷರ್ ಅಂದ್ರೆ ಇದು ದೊಡ್ಡ ಕ್ರಷರ್, ಇಲ್ಲಿ ಕೆಳಗಿಂದ ಸಣ್ಣದ ಅಂದ್ರೆ ಸಣ್ಣದ ಅಂದ್ರೆ ಭಾಳ ದೊಡ್ಡ ಕಲ್ಲನ್ನು ಸಣ್ಣದ ಮಾಡ್ತೈತೆ, ಅದು ಸೋಲಿಂಗ್ ಅಂತಾರ, ಸೋಲಿಂಗ್ ಮಾಡ್ತೈತಿ. ಅಲ್ಲೇ ಆ ಕ್ರಷರ್ ಅಂತೆಲ್ಲ ಹಚ್ಚಾಕಂತೇಳೆ ಹೊಂಟಿನವ. ಅಲ್ಲೇ ಇವ್ನು ತೆಗ್ದಿದ್ರಂತ ಜೆ ಸಿ ಬಿಲೆ. ನಾವು ದನ ಮೇಯ್ಸಕ್ಕೆ ಬಂದಾಗ ನಾನು ಹಿಂದಿನ ಲಗಲ್ ಇದು ಕಣ್ವಿ ತೋರ್ಸೇನಿಲ್ಲ, ಈಗ ಅಲ್ಲೇ ಉಂಟೆ ನೋಡಿ. ಅದ್ರ ಮಗ್ಗಲ ಈ ಸೈಡ್ ಈಚೆ ಕಡೆ ರೋಡ್ ಐತಿ ಮ್ಯಾಗಿನ ಕ್ರಷರ್ಕ್ ಹೋಗಾಕ. ಅಲ್ಲಿ ಕನ್ಸಾಗತೈತೆ ನೋಡ್ರಿ, ಅದ ದೊಡ್ಡ ಕ್ರಷರ್, ಅದು ಸುರಿ ಇತ್ತ ಸೋಲಿಂಗ್ ಮಾಡಾಕತ್ತಿತ್ತು ಅದ ಕ್ರಷರ್. ನೀವೆಲ್ಲರೂ ಹೇಳ್ತೀರಿ ಅಲ್ಲಿ ಇರಾಕ ಭಯ ಆಗಂಗಿಲ್ಲ ಅಂತೇಳಿ, ಇಲ್ಲ ಇಲ್ಲೆಲ್ಲ ಇಷ್ಟೆಲ್ಲ ಹುಲ್ಲು ಐತೆಲ್ಲ, ಹಂಗಾಗಿ ಭಯ ಅಂತ ಅನ್ಸಂಗಿಲ್ಲ. ನಮ್ಗೆ ಭಯ ಅಂತ ಯಾವಾಗೂ ಅನಿಸಿಲ್ಲ, ಹೊಸ್ದಾಗಿ ಮದುವೆಯಾಗಿ ಬಂದಿದ್ದೆಲ್ಲ ಅವಾಗ ಭಾಳ ಹೆದರಿಕೆ ಬರ್ತಿತ್ತು, ಈಗ ರೂಢಿಗೈತೆಲ್ಲ, ಹಂಗಾಗಿ ಏನು ಹೆದರಿಕೆ ಅಂತ ಅನ್ಸಂಗಿಲ್ಲ. ಅಲ್ಲಿ ಕೆಲಸ ಶುರು ಐತೆ ನೋಡ್ರಿ, ಈಗ ಇಲ್ಲೇ ಕುಣಿ ತೆಗ್ದಾರ, ಅಲ್ಲೇ ಹಚ್ತೀವಿ ರೀ ನಾವು ಇಳಿಯಾಕತ್ತಿ ನೋಡ್ರಿ ಗಾಡಿಯಾಗಿಂದ. ಹಲಸಿನ ಗಿಡ ಅಲ್ಲೇ ಇರ್ಲಿ ಕೆಳಗ ರೀ, ಹೌದನ ರೀ, ಫೋಟೋ ಲಾಸ್ಟಿಗೆ ಈಕೆ ಮುಂದೆ ಯಾವ ಕಳಿಸ್ರಿ, ಏನ್ ಬೇಕ್ರಿ ಹೋಗ್ಕೊಳ್ಳಿ. ನಾವು ಅವನ ಗಿಡಗಳು ಏನು ತೊಗೊಂಬಂದಿದ್ವಿಲ್ಲ, ಅವು ಇವು ಹಾಳಿದಾವಲ್ಲ ಚಿಲ್ದಂಥವು, ಅವನ್ನ ಕಟ್ ಮಾಡಾಕಂತೇಳೆ ಕೆಲ್ಸಕ್ಕೆ ಬರ್ತೈತಿಲ್ಲ ಹುಡುಗಾಗ ಹೇಳಿದ್ರು, ಆ ಬ್ಲೇಡ್ ತೊಗೊಂಬ ಅವ್ನ ಕಟ್ ಮಾಡಾಕಂತೇಳೆ. ಇನ್ನು ಅವನ್ನ ಕಟ್ ಮಾಡೋವರೆಗೂ ವೇಟ್ ಮಾಡ್ಬೇಕು ನಾವು. ಅಲ್ಲಿ ಅವಿ ಕುಂತಾವಲ್ಲ ಅಲ್ಲೇ ಮುಂದ್ಗಡೆ ಅದಾವ ನೋಡ್ರಿ, ತೆಗ್ದಿದ್ದು ಗಿಡ ಹಚ್ಚಕ್ಕೆ. ಮೊದಲು ಹಚ್ಚಾರಲ್ಲೇ ಕೆಲವೊಂದಿಷ್ಟು ಎದುರು ಏನೋ ಆ ಕಡಿದ್ದು, ಅವು ಕೆಲವೊಂದು ಹೋಗಿದ್ದು ಏನೋ, ಮತ್ತು ಒಂದು ಐದಾರು ಏನೋ ಕುಣಿ ತೆಗೆದಿದ್ರು. ನಮ್ಮೆಲ್ಲ ಪಿಲ್ಲೆ ನೀರು ತೊಗೊಂಬಂದು ನೋಡ್ರಿ, ನಮ್ಮ ಕೊಳ್ಳಿ ಊಟ ಮಾಡಕ್ತಾಳ್ರಿ ಈಗ. ನಿಮ್ಮ ವಾಯ್ಸ್ ಕ್ಯಾಪ್ಚರ್ ಆಗಂಗಿಲ್ಲ ಇದ್ರೊಳಗೆ, ಇದ್ರ ಸೌಂಡ ಕೇಳಿಸ್ತದೆ ಕ್ರಿಶರ್ದು. ಹೇಳವಿ
ಏನಕ ಅವಶ್ಯಕತೆ ಇರ್ತೈತಿ. ಈಗ ಕೊರೋನಾನು ಬಂದೈತಿ, ಕೊರೋನಾ ಟೈಮ್ ಒಳಗೆ ನಮ್ಮ ಆಫೀಸ್ ಎಲ್ಲ ಗಿಡಕ್ಕೆ ನಾವು ಕೆತ್ತಂತ ನಾವು ಗಿಡ ಹಾಕಂತ ಬಂದಿದ್ದೇವೆ. Thank you.
ಮೆಚ್ಚಿದ್ರೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಇವತ್ತು ಹ್ಯಾಪಿ ಎನ್ವೈರ್ಮೆಂಟ್ ಡೇ ಇತ್ತು ಇವತ್ತು, ಎಲ್ಲರಿಗೂ ಹ್ಯಾಪಿ ಎನ್ವೈರ್ಮೆಂಟ್ ಡೇ ಫಾರ್ ಆಲ್. ನಂಬರ್ ಕೊಟ್ಟವ್ರ ಮತ್ತೆ ಅಂದ್ರೆ ಬಿಡ್ತೀನಿ, ಸೆಲ್ಫಿ ತಕೊಳಕತ್ತಲ್ಲಿ. ಇದನ್ನ ಇದು ಯೂಟ್ಯೂಬ್ನಾಗ ಹಾಕಿ. ಏನು ನಿನ್ನ ಇನ್ಸ್ಟಾಗ್ರಾಮ್ ಐ ಡಿ? ಗಡಿಗೆ ನಿಮ್ಮ ಸರ್ನೇಮ? ನಿನ್ನ ಹೆಸರ? ಸ್ಫೂರ್ತಿ. ನಿಮ್ಮ ಮಮ್ಮಿ ಇದನಾ ಇನ್ಸ್ಟಾಗ್ರಾಮ? ನಾನು ಮಮ್ಮಿ ಯೂಸ್ ಮಾಡಲ್ಲ, ಅದಕ್ಕೆ ನಾ ಯೂಸ್ ಮಾಡ್ತೀನಿ. ಹೋಗನ್ರಿ, ನೇಟ್ರಿ ಹೋಗ ಹೋಗೋದ್ರಿ. ಮನೆಗೆ ಮನೆಗೆ ನೋಡಿದಿರಲ್ಲ ಫ್ರೆಂಡ್ಸ, ನಾವು ಇಷ್ಟರ ಸೇರ್ಕೊಂಡ ಗಿಡ ಹಚ್ಚೋದ. ನೀವು ಯಾರಾದರೂ ಹಚ್ಚಿರಲಿಲ್ಲ ಹಸ್ರೆ ಇದ ಇವತ್ತಿನ ವಿಡಿಯೋ. ಮತ್ತು ಜಾಸ್ತಿ ಏನು ಎಡಿಟ್ ಮಾಡೋದಿರಲಿಲ್ಲ, ಮಾತಾಡಿದ್ದೆ ಇತ್ತು, ಕಟ್ ಮಾಡೋದೇನಿಲ್ಲ, ಯಾಕಂದ್ರೆ ನಾನೇ ವಿಡಿಯೋ ಮಾಡಿದ್ನಿ. ಹಾಗಾಗಿ ಜಲ್ದಿನ ಮುಗೀತು ಅಂತಲೇ ಹೇಳ್ಬೋದು. ಸ್ವಲ್ಪ ಏನಾದರೂ ಲೇಟ್ ಆಗ್ಬೋದು ವಿಡಿಯೋ ಬರಬೇಕಾದ್ರೆ, ಒಂದೂವರೆ ಎರಡು ಗಂಟೆ ಐತಿ ಆಗ್ಬೋದು. ನಾನೀಗ ಮತ್ತೊಮ್ಮೆ ತೋರಿಸಾಗತ್ತೆ ನೋಡ್ರಿ. ಅಲ್ಲಿ ಟಿಪ್ಪರ್ ಐತಿಲ್ಲ, ಅದನ್ನ ನಮ್ಮ ಮನೆಯವ್ರು ಹೊಡಿತಾರೆ. ಕೆಲವ್ರು ಕೇಳ್ತಿರಲ್ಲ ನಿಮ್ಮ ಮನೆಯವ್ರು ಏನು ಮಾಡ್ತೀರಂತೇಳಿ, ಹೊಸದಾಗಿ ನೋಡೋರು. ನನ್ನ ರೆಗ್ಯುಲರ್ ವ್ಯೂವರ್ಗೆ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು, ನಮ್ಮ ಮನೆಯವ್ರ ಡ್ರೈವರ್ ಅಂತ ನಾನು ಇವತ್ತು ಹೇಳಾಗತ್ತೆ ನೋಡ್ರಿ. ನಮ್ಮ ಮನೆಯವ್ರ ಡ್ರೈವರ್ ಅದಾರ. ಕೆಳಗಿನ ಕೃಷರ್ ಅಂತಲ್ಲಿ ಬಂದಿಂದ ಇಷ್ಟರ ಅಲ್ಲೇ ಹೇಳ್ಕೊಂಡ್ರೆ ನನ್ನ ಮನೆ ಮಟ್ಟ ಬಿಟ್ಟು ಬರ್ತೇನೆ ಅಂತಂದ್ರೆ, ನಾನು ನಡ್ಕೊಂಡು ಹೋಗ್ತೇನಾರ್ರಿ ಅಂತಂದೆ. ದೂರ ಇತ್ತಲ್ಲ, ಇಲ್ಲ ಬಿಟ್ಟು ಬರ್ತೇನೆ ಬಾ ಮತ್ತು ದೂರಕ್ಕೆ ಅಂತೇಳಿ ಅಂತಂದ್ರೆ ಅವ್ರ ಕಾಕಾರ ಹಂಗೆ ಮಾತಾಡ್ಕೊಂತ ಬರಾಕತ್ತಿದ್ದು. ಈ ನಮ್ಮ ಕುಳಿನು ನನ್ನ ಕೂಡ ಬಂದಳು, ಆಕೆಲ್ಲೇ ಇಳಿಲಿಲ್ಲ ಹೊಟ್ಟೆ ಸ್ಥಿತಿಗೆ, ಹಂಗಾಗಿ ನನ್ನ ಜೊತೆನ ಬಂದಳು. ನಾವೀಗ ಮನೆ ಕಡೆ ಬರಾಕತ್ತೆ ನೋಡ್ರಿ. ನಿಮ್ಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಈ ವ್ಯೂಗಳು ಹಿಂದಿನ ಲಾಗಲ್ಲೇ ತೋರಿಸೇನೆ ನಾನು, ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಎಂಡ್ ಕಾರ್ಡಲ್ಲಾದರೂ ಹಾಕಿರ್ತೀನಿ, ನೀವು ನೋಡ್ಬೋದು. ನಾವು ಏನಾದರೂ ಒಂದು ಹಿಂಗೆ ಗಿಡಗಳ ಹತ್ತಿ ಹಚ್ಚಿದಾಗ ಮನಸ್ಸಿಗೆ ಎಷ್ಟು ಖುಷಿ ಸಿಗ್ತೈತೆ ಅಂದ್ರೆ ಹೇಳೋಕ್ಕೂ ಸಾಧ್ಯ ಆಗಂಗಿಲ್ಲ, ಅಷ್ಟೊಂದು ಖುಷಿ ಸಿಗ್ತೈತೆ ಅಂತಲೇ ಹೇಳ್ಬೋದು. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ, ನನಗಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟಿ ಖುಷಿ ಆಯ್ತು. ನಾನು ಹೋಗೇನು ಹೋಗ್ಯಾಕತ್ತಿದ್ದು, ನೀನು ಹೋಗೇನು ಅರ್ಧ ಹಂಗಾದವು ಬಾ ಅಂತಂದ್ರೆ. ಮತ್ತು ಹೋಗಿ ಹಚ್ಚಿ ಉಡಿಯ ಮಾಡ್ಕೊಂಡು ಬಂದೀವಿ. ನಾವು ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೀವಿ. ಗಿಡ ಹಚ್ಚೋದಷ್ಟೇ ಇದ್ರೊಳಗೆ, ಮತ್ತೇನು ಆ್ಯಡ್ ಮಾಡೋಂಗಿಲ್ಲ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಕೈತಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನಾವು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀವಿ. ಧನ್ಯವಾದಗಳು. ಬಾಯ್. ಇವು ನಮ್ಮ ಕುಳಿಯರಿಗೆ ಇದು ಸೇಬು ಹಣ್ಣು, ಸೇಬು ಹಣ್ಣು ಮೌಸಂಬಿ ಅನ್ನು ಕೊಟ್ಟರು. ಅವರೆಲ್ಲರೂ ಫೋಟೋ ತೆಗಿರಿ ಅಂದ್ರೆ ಫೋಟೋ ತೆಗೆದು ನಮ್ಗೆ ಬಿಡ್ರಿ ಅಂತಂದ್ರೆ ನಂಬರ ಕೊಡಲಿಲ್ಲ. ನಾನು ಹಂಗೆ ಬಂದೆ ಅರ್ಜೆಂಟಲ್ಲೇ. ಇವಳು ಶ್ರಾವಣಿ ನೋಡ್ರಿ, ಈ ಕೇಸರ ಶ್ರಾವಣಿ. ಚಂದ ಬಂದಲ್ಲ ಫೋಟೋ, ಖುಷಿ ಆಯ್ತು. ಇಕ್ಕಟ್ಟ ಬಿಡೋದಾದ್ರೆ ಬಿಡ್ತೀನಿ ಅವ್ರಿಗೆ. ನಮ್ಗೆ ಸ್ಟೇಟಸ್ ಗಿಡಕ್ಕೆ ಬೇಕಂಟಿ ಫೋಟೋ ತೆಗೀರಿ ಚಂದಮಿಗೆ ಅಂತೇಳಿ ಹೇಳಿ ಫೋಟೋ ತೆಗೆಸ್ಕಂದ್ರೆ ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಸಿಕ್ಕಾಬಿಡಿ ಖುಷಿ ಆದಂತಲೇ ಹೇಳ್ಬೋದಾ. ನೀವು ಖುಷಿ ಪಟ್ರಿ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡಿ. ಹಾಗಾದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.